ಈ ಒಂದು ವರ್ಗಾವಣೆಯ ನೀತಿ, ಇವರನ್ನು ವರ್ಗಾವಣೆ ಮಾಡಿದ ರೀತಿ, ಈ ವ್ಯವಸ್ಥೆ, ಇದನ್ನು ನಾನು ಸ್ಪಷ್ಟವಾಗಿ ನೇರವಾಗಿ ಖಂಡಿಸ್ತೇನೆ. ಯಾವ ಕಾರಣಕ್ಕೆ ಕಚ್ಚಾಡಿದ್ರು, ಅದರಿಂದ ಏನು, ಕಚ್ಚಾಟಕ್ಕೂ ಮುಂಚೆ ಬಂದಂಥ ವಿಚಾರಗಳೇನು, ಸಮಗ್ರವಾಗಿ ತನಿಖೆ ಆಗಬೇಕು. ಚಾಮರಾಜನಗರದಲ್ಲಿ 24 ಜನ ಸತ್ತೋಗಿದ್ದಾರೆ, ಆ ಡಿ ಸಿನ ಚೇಂಜ್ ಮಾಡಲ್ಲ ನೀವು. ನೀವು ಬೇಕಾದ ಡಿ ಸಿ ಇರ್ಬೋದು, ಬೇರೆವಾಡ ಡಿ ಸಿ ಹೋಗ್ಬೋದು. ಇದೆಂಥ ನೀತಿ, ಇದು ಗತಿ ಏನಿದು? ಆದ್ದರಿಂದ ನಾನು ಹೇಳ್ತೀನಿ, ಮೊದಲು ಅವ್ರ ಮೇಲಿರ್ತಕ್ಕಂಥ ಚಾರ್ಜಸ್ ಏನು, ಸಮಗ್ರವಾಗಿ ಚಾರ್ಜನ್ನು ನೀವು ನೋಡಿ ಆಮೇಲೆ ಮಾಡಬೇಕೆ ಹೊರತು, ಅದನ್ನು ಬಿಟ್ಟು ಈ ರೀತಿ ಮಾಡ್ತಕ್ಕಂಥದ್ದು ಇಡೀ ರಾಜ್ಯದ ಆಡಳಿತವೇ ಇದೊಂದು ಕೆಟ್ಟ ಸಂಪ್ರದಾಯವನ್ನು ಆರಂಭ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದೆ.